ಹೃದಯವಂತರು ಇವರು ಹೃದಯವಂತರು ಹಲೋ ಹಲೋ ಯಾರು ನನ್ನ ಹೆಸರು ದುರ್ಗಾಂಬಿಕಾ ಅಂತ ಅದಕ್ಕೇನೀಗ ಇದು ಅನ್ನಪೂರ್ಣೇಶ್ವರಿ ಅವ್ರ ಮನೆ ತಾನೆ ಹೌದು ಅವರು ಮನೇಲಿಲ್ವಾ ಇಲ್ಲ ಹಾಸ್ಪಿಟ್ಲಲ್ಲಿದ್ದಾರೆ ಆಸ್ಪತ್ರೆಲ್ಲ ಯಾಕೆ ಅವ್ರಿಗೆ ಮೈ ಹುಷಾರಿಲ್ಲ ಏನಾಯ್ತು ಇಷ್ಟೆಲ್ಲ ಕೇಳ್ತಿಲ್ಲ ನೀನ್ ಯಾರು ಹಲೋ ಹಲೋ ಯಾರದತ್ತೆ ಫೋನ್ ಇಷ್ಟೊತ್ತಲ್ಲಿ ಯಾರು ದುರ್ಗಾಂಬಿಕಾ ಅಂತೆ ಅನ್ನಪೂರ್ಣೇಶ್ವರಿ ಇದ್ದಾರೆ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರು ದುರ್ಗಾಂಬಿಕಾನ ಯಾರದು ಯಾರು ಅಂತ ಕೇಳೋ ಅಷ್ಟರಲ್ಲಿ ಫೋನೇ ಇಟ್ಬಿಟ್ಲು ಯಾರದೋ ಮನೆಗೆ ಮಾಡಕ್ಕೆ ಹೋಗಿ ನಮ್ಮ ಮನೆಗೆ ಮಾಡಿದಾಳೆ ಅನ್ಸುತ್ತೆ ಇಲ್ಲ ಅತ್ತೆ ಅದು ನಮ್ಮ ಮನೆಗೆ ಬಂದಿರೋ ಫೋನೇ ಯಾರೋ ಗೊತ್ತಿರೋರೆ ಫೋನ್ ಮಾಡಿರೋದು ಅಷ್ಟೊಂದು ಗ್ಯಾರಂಟಿ ಆಗಿ ಹೇಗೆ ಹೇಳ್ತೀಯಾ ಈ ಬಗ್ಗೆ ನನಗೆ ನಂಜುಂಡನ ಹೇಳಿದ್ದ ಅಂತೆ ಒಂದೇನ ಅವನು ಬೆಂಗಳೂರಿಗೆ ಹೋದಾಗ ಯಾವುದೋ ಒಂದು ಹುಡುಗಿ ಪರ್ಸನ್ನ ಕರೆದುಕೊಂಡು ಯಾರೋ ಒಬ್ಬ ಓಡ್ ಹೋಗ್ತಿದ್ದಂತೆ ಆ ಹುಡುಗಿ ಓಡ್ ಹೋಗಿ ಅವನನ್ನ ಹಿಡಿದು ಪರ್ಸನ್ನ ಕಿತ್ತುಕೊಂಡು ಅದರಲ್ಲಿ ಇದ್ದ ದುಡ್ಡೆಲ್ಲ ಅವನು ಕೊಟ್ಟು ಅಜ್ಜಿ ಫೋಟೋ ಮಾತ್ರ ತಗೊಂಡು ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ಲಂತೆ ಅಜ್ಜಿ ಹಾಗೆ ಹೀಗೆ ಅಂತಲ್ಲ ಹೌದಾ ನಮಗೆ ಗೊತ್ತಿಲ್ಲದೆ ಇರೋ ಆ ಹುಡುಗಿ ಯಾರು ಇರಬಹುದು ಆ ಸತ್ಯ ಗೊತ್ತಿರೋದು ಇಬ್ಬರಿಗೆ ಮಾತ್ರ ಅತ್ತೆ ಒಂದು ಆ ಹುಡುಗಿ ಆದರೆ ಅವಳು ನಾವು ಕೇಳಕ್ಕಾಗಲ್ಲ ಯಾಕೆಂದ್ರೆ ಅವಳು ಯಾರು ಎಲ್ಲಿದ್ದಾಳೆ ನಮಗೆ ಗೊತ್ತಿಲ್ಲ ಇನ್ನೊಂದು ಅಜ್ಜಿಗೆ ಅಜ್ಜಿನ ನಾವು ಕೇಳಬಹುದು ಕೇಳಬಹುದು ಆದರೆ ಕೇಳೋರು ಯಾರು ಇನ್ಯಾರತ್ತೆ ನೀವೇ ನಾನ ಹೌದತ್ತೆ ಅಜ್ಜಿ ಹತ್ರ ಉಪಾಯವಾಗಿ ಬಾಯಿ ಬಿಡಿಸೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಏನಂತೀರಿ ಅದು ಪ್ರಯತ್ನ ಪಡ್ತೀನಿ ನೀನೊಬ್ಬ ಮಲ್ಕೋ ಮಾನಿಗೆಟ್ಟೋರ್ ನೆರಳು ನಮ್ಮ ಮನೆ ಕಡೆ ಸುಳಿಬಾರದು ಅಂತ ಬದುಕಿದೋ ನಾನು ನೀನು ದಾರಿ ತಪ್ಪಿ ಆ ಮನೆ ವಸೂಲು ತುಳಿದು ಬಿಟ್ಟೆ ಆವತ್ತೆ ಆವತ್ತೆ ದಾರಿ ತಪ್ಪಿದ ಮಗ ಅದೇ ನೀನು ಎಲ್ಲಿ ಗೌರಿ ಇಲ್ವೋ ಅಲ್ಲಿ ನಾನು ಇರಲ್ಲ ಆ ತಿರುಬೋಕಿ ಜೊತೆ ಬದುಕು ಅಯೋಗ್ಯ ಆಗಕ್ ಹೋಯ್ತಾ ಇದ್ದೀನಿ ನಾನೇನು ಮಾಡಕ್ ಆಗಿಲ್ಲ ಒಂದು ಕಿತ ನನ್ನ ಮನೆ ವಸೂಲು ತುಳಿದ್ರೆ ಮುಗೀತೋ ತಿರುಪೆ ಎತ್ತಿ ತಿಂದು ಬದುಕಬೇಕು ಇಲ್ಲ ವಿಷ ಕುಡಿದು ಸಾಯ್ಬೇಕು ನೆನಪಿರಲಿ ಇದೇನು ಸೆಡ್ಜಿ ಅನ್ಯಾಯ ನಿಂತ ಜಾಗದಲ್ಲಿ ಅಷ್ಟೊಂದು ಹಣ ಕೊಡಿ ಅಂದರೆ ಅವ್ರು ಎಲ್ಲಿಂದ ತಂದು ಕೊಡಬೇಕು ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ
ನಿನ್ನ ಮಾತು ನಿಜ ಸಂಪತ್. ಈ ಯೋಚನೆ ನನಗೆ ಒಳ್ಳೆಯಲ್ಲ. ಟೈಮು ನಾನು ಕೊಡ್ತೀನಿ, ಅವ್ರಿಗೆ ಗ್ಯಾರಂಟಿ ನೀನು ಕೊಡ್ತೀಯಾ? ನೋಡೋ, ಇವ್ರು ಕೊಡಬೇಕಾಗಿರೋ ಹಣನ ನೀನು ನಾನು ಕೊಟ್ಟರು ನಂದೇನು ಅಭ್ಯಂತರ ಇಲ್ಲ. ಎಲ್ಲಿಗೆ ಹೋಗ್ತು? ನನ್ನಿಂದ ಆಗಲ್ಲ ಗೌರಿ, ಸಾಕು, ಸಾಕಾಗಿ ಹೋಗಿದೆ. ಏನಿದೆ ಮನೇಲಿ, ಏನಿದೆ? ಯಾವಾಗ ನೋಡಿದ್ರು ಅಳು, ದುಃಖ, ನೋವು. ಮನೆ ಪ್ರತಿ ಮೂಲೆಯಲ್ಲೂ ಶೋಕನೇ ತುಂಬಿದೆ. ಇಂಥ ಮನೇಲಿ ನಾನು ಹೇಗಿರೋದು? ನನ್ನಿಂದ ಆಗಲ್ಲ ಗೌರಿ, ಆಗಲ್ಲ. ಸಂಪತ್ ಅಂದ್ರೆ ಹೌದು, ನಾನು ನಮ್ಮನೆಗೆ ಹೋಗ್ತೀನಿ. ಏನ್ ಮಾತಾಡ್ತಿದ್ದೀರಾ? ನನ್ನನ್ನು ಬಿಟ್ಟು ಹೋಗ್ತೀರಾ? ನನಗೆ ಧೈರ್ಯ ತುಂಬದೋರೆ ನೀವು. ಈಗ ನೀವೇ ನನ್ನ ಬಿಟ್ಟು ಹೋಗ್ಬಿಟ್ರೆ ನನ್ನ ಕತೆ ಸಾಕು ಹೋಗಿದೆ ಗೌರಿ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ನಾನು ಕಾದೆ. ಆದ್ರೆ ಇದು ಸರಿ ಹೋಗೋ ಥರನೇ ಕಾಣಿಸ್ತಾ ಇಲ್ಲ. ಹೇಗೆ ಸರಿ ಹೋಗುತ್ತೆ? ಊರು ತುಂಬ ಶತ್ರುಗಳೇ, ಎಲ್ಲಿ ನೋಡಿದ್ರು ಸಾಲ. ಅಪ್ಪ ಬಿಡಿಸಿ ಬಿಡಿಸಿ ಹೇಳಿದ್ರು, ಮಗನೇ ಆ ಮನೆಗೆ ಹೋಗ್ಬೇಡ, ನಿನಗೆ ಸರಿ ಹೋಗಲ್ಲ, ಹಿಡ್ಸಲ್ಲ ಅಂತ. ಆದ್ರೆ ನಾನು ಅವ್ರ ಮಾತನ್ನ ಕೇಳಲಿಲ್ಲ, ಅವ್ರ ಮಾತನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಹತ್ರ ಬಿದ್ದೆ. ಭಾಗ್ಯವಂತರು ಇವರು, ಹೃದಯವಂತರು. ಈಗ ನನ್ಗೆ ಗೊತ್ತಾಗ್ತಾ ಇದೆ ನಾನು ಎಂತ ತಪ್ಪು ಮಾಡಿದೆ ಅಂತ. ಇಲ್ಲ, ಇನ್ನು ನಾನು ಆ ತಪ್ಪು ಮಾಡಲ್ಲ. ನೋಡಿ, ನಾನು ತುಂಬ ಸುಖದಲ್ಲಿ ಬೆಳೆದವನು, ಈ ಕಷ್ಟ ಎಲ್ಲ ನನ್ಗೆ ಆಗಲ್ಲ. ನನಗೇನು ಹಣೆ ಬರೋಣ ನಿಮ್ಮ ಜೊತೆ ಕಷ್ಟನ ಅನುಭವಿಸೋಕ್ಕೆ? ನಾನು ಹೊರಡ್ತೀನಿ. ಬೇಡ ರೀ, ನನ್ನನ್ನು ಬಿಟ್ಟು ಹೋಗ್ಬೇಡಿ. ನೀವೇ ನನ್ನನ್ನು ಬಿಟ್ಟು ಹೊರಟೋದ್ರೆ ನನಗೆ ನಂಬೋರು ಅಂತ ಬೇರೆ ಯಾರೂ ಇರಲ್ಲ. ಇನ್ನೂ ಸ್ವಲ್ಪ ದಿನ ನಾನು ನಿಮ್ಮ ಜೊತೆಲಿದ್ರೆ ನೀನು ಹೇಳಿದ ಮಾತನ್ನೇ ನಾನು ಹೇಳಬೇಕಾಗತ್ತೆ. ನನ್ನಿಂದ ಆಗಲ್ಲ ಸಂಪತ್. ದಯವಿಟ್ಟು ಹೋಗ್ಬೇಡಿ ಸಂಪತ್, ನಿಮ್ ಕೈ ಮುಗಿತೀನಿ. ದುಡುಕ್ಬೇಡಿ, ನೋಡಿ ನೀವು ಹೊರಟೋದ್ರೆ ನನ್ನ ತಂಗಿ ಒಬ್ಬೊಟ್ಟಿ ಆಗ್ಬಿಡ್ತಾಳೆ. ಅವಳನ್ನ ಅರ್ಥ ಮಾಡ್ಕೊಳ್ಳಿ ಸಂಪತ್, ದಯವಿಟ್ಟು ಹೋಗ್ಬೇಡಿ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನ ಆಯ್ತು, ಇನ್ನ ನಿಧಾನ ಆದ್ರೆ ಹುಚ್ಚಿಡಿಯತ್ತೆ. ದಯವಿಟ್ಟು ನನ್ನ ಯಾರು ತಡಿಬೇಡಿ, ಯಾರಿಗೋಸ್ಕರನು ನನ್ನ ನಿರ್ಧಾರನ ಬದಲಾಯಿಸ್ಕೊಡಲ್ಲ. ಲತಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಣ್ಣ. ಏನಣ್ಣ, ಏನಣ್ಣ ಇದು ನಿನ್ನ ಅವತಾರ? ಯಾಕೆ ಹೀಗೆ ಆಗೋಗಿದ್ಯಾ? ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂದ್ರೆ ಯಾಕೋ ಮನಸ್ಸಾಗ್ತಿಲ್ಲಮ್ಮ. ಅದಕ್ಕೆ ಈ ದೇಹ ತಾನಾಗೆ ಕೃಶವಾಗಿ ಕರಗೋಗ್ಲಿ ಅಂತ. ಯಾಕಣ್ಣ,
ಯಾಕೆ ಅಷ್ಟೊಂದು ನಂಬಿಕೊಂಡು ಮಾತಾಡ್ತಾ ಇದೀಯಾ? ನಂಬಿಕೆ ಗೋಪ್ರ ಕಳಚ ಹೋಗ್ತಿದೆಯಲ್ಲ ಅಂತ ಭಯ ಆಗ್ತಿದೆಮ್ಮ, ದುಃಖ ಆಗ್ತಿದೆ. ನನ್ನ ತಮ್ಮಂದ್ರು, ನನ್ನ ತಂಗಿ, ಸಂಪತ್ತು ಎಲ್ಲ ಊರು ಬಿಟ್ಟು ಹೋಗ್ತಿದಾರಲ್ಲ, ಅದು ನೆನೆಸ್ಕೊಂಡ್ರೆ ತಡಿಬೋದಣ್ಣ, ಅದನ್ನು ನಾವು ತಡಿಬೋದು. ನೀನು ಮನ್ಸು ಮಾಡಿದ್ರೆ ಮಾತ್ರ. ಹೇಗಮ್ಮ? ಏನು ನಡೀತು ಅಂತ ನಿಜ ಹೇಳೋಣ, ಈಗಲಾದರೂ ನಿಜ ಹೇಳು. ಅಮ್ಮ ನನಗೇನು ಗೊತ್ತಿಲ್ಲಮ್ಮ, ಏನು ನಡೀತು ಏನು ನಡೀತಿದೆ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಹಾಗಾದರೆ ನೀನು ಕೊಟ್ಟಿರೋ ಹೇಳಿಕೆ? ಅದು ನಿಜಮ್ಮ. ಸುಳ್ಳು ಸುಳ್ಳು ಹೇಳ್ತಿದ್ಯಾಣ್ಣ ನೀನು? ನೀನು ಹೇಳಿರೋ ಇದೊಂದು ಸುಳ್ಳಿಂದ ಇಡೀ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ. ಹೇಗಿದ್ದ ಗೌರಿ ಇವತ್ತು ಹೇಗಾಗಿದ್ದಾಳೆ ನಿನಗೆ ಗೊತ್ತಾ? ತುಂಬ ಕೊರಗ್ತಿದ್ದಾಳಣ್ಣ ಅವಳು, ತುಂಬ ಕೊರಗ್ತಾ ಇದ್ದಾಳೆ. ಅಪ್ಪು ಅದ ಹೊತ್ಕೊಂಡು ಊರು ಬಿಟ್ಟು ಹೋಗ್ಬೇಕಲ್ಲ ಅಂತ ತುಂಬ ನೊಂದೋಗಿದ್ದಾಳೆ ಅವಳು. ಅಣ್ಣ ಇನ್ನು ಎರಡು ದಿನದಲ್ಲಿ ಅಜ್ಜಿ ಮನೆಗೆ ವಾಪಸ್ ಬರ್ತಾರೆ, ಅವ್ರು ಬರೋ ಅಷ್ಟರಲ್ಲಿ ಹೇಗಾದರೂ ಮಾಡಿ ಅನಾಹುತ ನಾವು ತಡಿಬೇಕು. ಅಷ್ಟರಲ್ಲಿ ನಿಜ ಹೇಳೋಣ. ರಾಜೀವ ಪ್ರಮಾಣ ಮಾಡಿ ಹೇಳ್ತೀನಿ ಕಣ್ಣ, ಇದುವರೆಗೂ ನಾನು ಉಸಿರನ್ನ ಮುಟ್ಟಿಲ್ಲ. ಇವತ್ತಲ್ಲ ನಾಳೆ ಮುಟ್ತೀನಿ ಅದು ಬೇರೆ ವಿಷಯ, ಹಿಂಗೆ ಮುಟ್ಟಿ ಹಿಂಗೆ ಬಿಟ್ಟುಬಿಡ್ತೀನಿ. ಹಿಂಗೂ ನಮ್ಮ ಊರಿನಾಗೆ ಬೇಕಾದಷ್ಟು ಮರಗಳು ಬೆಳ್ಕೊಂಡಿವೆ, ಯಾವ್ದಾದ್ರು ಒಂದು ಮರಕ್ಕೆ ಅವಳನ್ನ ನೇತು ಹಾಕ್ಬಿಡ್ತೀನಿ. ಅದಕ್ಕೆ ಕಾರಣ ಯಾರು ಗೊತ್ತಾ? ನೀನೆ. ಹೆಂಗೆ ಹೇಳ್ತೀಯಾ? ನಾನು ನನ್ನ ಮಾವನ ತುಂಬ ಪ್ರೀತಿ ಮಾಡಿದ್ದೆ, ಆದರೆ ನನ್ನ ಮಾವ ಕೈಯಾರೆ ಕುಡಿಯೋ ಹಾಲಿನಾಗೆ ವಿಷ ಹಾಕಿ ನಮ್ಮ ಅಜ್ಜಿನ ಸಾಯಿಸೋದಕ್ಕೆ ನೋಡ್ದ. ಆವಾಗಿಂದ ನನಗೆ ನನ್ನ ಮಾವನ ಮೇಲೆ ಮನಸ್ಸು ಮುರಿದೋಯ್ತು. ಅತ್ಲಾಗ ಅವನನ್ನು ಮರೆಯೋಕ್ಕೂ ಆಗ್ತಿಲ್ಲ, ಇತ್ಲಾಗ ಅವನನ್ನು ದ್ವೇಷನೂ ಮಾಡೋಕ್ಕಾಗ್ತಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಆತ್ಮಹತ್ಯೆ ಮಾಡ್ಕೊತಿದ್ದೀನಿ ಅಂತ ಒಂದು ಚೀಟಿ ಬರೆದು ಅವ್ರ ಕೈನಾಗಿಟ್ಬಿಟ್ಟಿ. ಮಾತಾಡೋಣ, ನೀನು ಹೀಗೆ ಸುಮ್ಮನಿದ್ರೆ ಯಾವ ಪರಿಹಾರನೂ ಸಿಗಲ್ಲ, ಆಮೇಲೆ ಆಮೇಲೆ ನಾವೇನೂ ಮಾಡೋಕ್ಕಾಗಲ್ಲ. ನಿಜಾಮ್ಮ ನೀನು ಹೇಳ್ತಿರೋದು ನಿಜ, ಯಾರು ಏನೂ ಮಾಡೋಕ್ಕಾಗಲ್ಲ. ನಾವು ಪಡ್ಕೊಂಡು ಬಂದಿದ್ದನ್ನ ಅನುಭವಿಸ್ಬೇಕು ಅಷ್ಟೇ. ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋಗುತ್ತೆ ಅಂತ ಹಿರಿಯರು ಹೇಳ್ತಾರೆ, ಆದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೆ. ಈ ನತದೃಷ್ಟನ ಜೊತೆ ಇದ್ದ ತಪ್ಪಿಗೆ ಪಾಪ ಏನು ತಪ್ಪು ಮಾಡಿದೆ, ಅವರೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ. ನನ್ನ ತಮ್ಮಂದ್ರು, ನನ್ನ ತಂಗಿ, ಹೇಳ್ಬೇಡ. ನಿಮ್ ಯಾವತ್ತೂ ಅವರು ನಿನ್ನ ತಮ್ಮ ತಂಗಿ ಅಂತ ಹೇಳ್ಬೇಡ, ಇವತ್ತೇ ಕೊನೆ. ಇನ್ನು ನಿನಗೂ ಅವ್ರಿಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ಲತಾ ನೀನು ನಿಜ ಹೇಳಲ್ಲ ತಾನೇ? ಅನುಭವಿಸ್ಲಿ ಬಿಡು, ಅವ್ರು ಚೆನ್ನಾಗಿ ಅನುಭವಿಸ್ಲಿ. ಆದರೆ ಒಂದು ಮಾತು ನೆನ್ಪಿಟ್ಕೋ, ನೀನು ನಿಜ ಹೇಳದೆ ಇದ್ರು ಅವ್ರನ್ನ ಈ ಊರಲ್ಲಿ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕಾಗಿಲ್ಲ, ನಾನು ಉಳಿಸ್ಕೋತೀನಿ ಅವ್ರನ್ನ, ಖಂಡಿತ ಉಳಿಸ್ಕೋತೀನಿ. ಜ್ಯೂಸ್ ತಗೋಮ.
ಅಮ್ಮ ನಿಮ್ಮನ್ನ ಒಂದು ವಿಷಯ ಕೇಳಬೇಕಮ್ಮ. ಕೇಳಮ್ಮ, ಸಂಕೋಚ ಯಾಕೆ? ಅಮ್ಮ ನಮಗೆ ಬೆಂಗಳೂರಲ್ಲಿ ಯಾರಾದರೂ ನೆಂಟರಿದ್ದಾರಾ? ಪಾರ್ವತಿ, ನಮ್ಮ ನೆಂಟರು ಇಷ್ಟರು ಬಂದು ಬಳಗ ಸಂಬಂಧಿಕರು ಎಲ್ಲರೂ ನಿನಗೆ ಗೊತ್ತಿರೋರು ತಾನೇ. ಇದ್ದಕ್ಕಿದ್ದಾಗೆ ಈ ಪ್ರಶ್ನೆ ಯಾಕೆ ಕೇಳ್ತಿದ್ಯಾ ನೀನು? ಅಮ್ಮ ನೀವು ಹೇಳಿದಾಗೆ ನಮಗಿರೋ ನೆಂಟರಿಷ್ಟು ಬಂದು ಬಳಗ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಇವಳು ಯಾರಮ್ಮ? ಹೊಸ್ದಾಗ ನಿಮ್ಮನ್ನ ಅಜ್ಜಿ ಅಂತ ಕರೀತಾ ಇದ್ದಾಳೆ. ಅಮ್ಮ ರಾತ್ರಿ ನಮ್ಮನೆಗೆ ಒಂದು ಫೋನ್ ಬಂತು. ಆ ಫೋನಲ್ಲಿ ಒಂದು ಹುಡುಗಿ ಮಾತಾಡಿದ್ಲು. ಹುಡುಗಿ ಫೋನಾ? ಯಾರದು? ಅವಳ ಹೆಸರು ದುರ್ಗಾಂಬಿಕಾ ಅಂತ. ಹೆಸರೇನು ಹೇಳಿದೆ? ದುರ್ಗಾಂಬಿಕಾ. ಫೋನ್ ಮಾಡಿ ಏನು ಮಾತಾಡಿದ್ಲು? ನಮ್ಮ ಅಜ್ಜಿ ಅನ್ನಪೂರ್ಣೇಶ್ವರಿ ಇದ್ದಾರಾ ಅಂತ ಕೇಳಿದ್ಲು. ಹಾಕಿ ಕೇಳಿದ್ಲು ಅವಳು. ಯಾರಮ್ಮ ಅದು? ಅತ್ತೆ, ಅಜ್ಜಿಗೆ ಗೊತ್ತಿದ್ರೆ ಅಜ್ಜಿ ಹೇಳ್ತಿರ್ಲಿಲ್ವಾ ಇಷ್ಟಕ್ಕೂ ಫೋನಲ್ಲಿ ಮಾತಾಡಿದ್ಯಾರು? ನೀವು ತಾನೇ? ನೀವು ಹೇಳಬೇಕು ಅವ್ರು ಯಾರು ಅಂತ. ಲತಾ, ನನಗೆ ಗೊತ್ತಿದ್ರೆ ನಾನು ಯಾಕಮ್ಮ ಅಮ್ಮನ ಕೇಳ್ತಾ ಇದ್ದೆ? ಯಾರಮ್ಮ ಅವರು? ಅವಳು ನನ್ನ ಮೊಮ್ಮಗಳು.